ಆತ್ಮ ಪ್ರೇತಾತ್ಮಗಳು ಭೂಮಿ ಮೇಲೆ ಇದ್ದಾವ ಅಂತ ಕೇಳಿದ್ರೆ ಕೆಲ ವರ್ಗದವರಿಂದ ಬರೋ ಉತ್ತರ ಇಲ್ಲ, ಇದೊಂದು ಕಟ್ಟುಕತೆ ಎಂದು. ಆದರೆ ಕೆಲವರು ಭೂಮಿ ಮೇಲೆ ಒಳ್ಳೆಯದು ಅಂತ ಇದ್ರೆ ಕೆಟ್ಟದ್ದು ಇರಲೇಬೇಕು ಎಂದು ವಾದಿಸುತ್ತಾ ಬಂದಿದ್ದಾರೆ. ಈ ಬಗ್ಗೆ ಅದೆಷ್ಟೋ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ಗಳಾಗಿವೆ. ಆದರೆ ಇದರಲ್ಲಿ ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ಎಂದು ಬಲ್ಲವರಿಲ್ಲ. ಆದರೆ ಈ ವಿಡಿಯೋಗಳು ಎಂಥವರಲ್ಲೂ ಒಮ್ಮೆ ಭಯ ಹುಟ್ಟಿಸುವಂತಿದೆ. నడుచుకొని వస్తున్నాడు ఏమో మాన్ పెయింట్ చేసి ఉండదు, ఎవడో నడుచుకొని వస్తుండదు ఏమో అంది. మీ పత్ర ఇదే ఏదా ఇంత పని పడతావు భద్రా, ఎవరో ఉంటాడా నిల్చుకొని ఎవనుకో కాస్తుంటాడు. బయట ఫాస్ట్ కానీ భయం ఉంటా పోయిందా కెమెరాలో తీస్తున్నాను చూస్తా మేము. ಕೆಲವು ವರ್ಷಗಳ ಹಿಂದೆಯಷ್ಟೇ ನಡೆದ ಘಟನೆಯಿದು. ದೆಹಲಿಯ ಕೋರ್ಟ್ ಆವರಣದಲ್ಲಿನ ಕಚೇರಿ ಒಂದರಲ್ಲಿ ರಾತ್ರಿಯಾಗುತ್ತಿದ್ದಂತೆ ಅದೇನೋ ವಿಚಿತ್ರಗಳು ನಡೆಯುತ್ತದೆ. ಇದ್ದಕ್ಕಿದ್ದಂತೆ ಕಚೇರಿಯಲ್ಲಿನ ಚೇರ್ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲಾರಂಭಿಸುತ್ತದೆ. ಕ್ಷಣ ಮಾತ್ರದಲ್ಲಿ ಕಂಪ್ಯೂಟರ್ಗಳು ಕಾರ್ಯಪ್ರವೃತ್ತಗೊಳ್ಳುತ್ತದೆ. ಇನ್ನೊಂದೆಡೆ ಡ್ರೈಯರ್ಗಳು ತನ್ನಿಂದ ತಾನೇ ತೆರೆದುಕೊಂಡು ಅದರಲ್ಲಿನ ಕಡತಗಳು ತನ್ನಿಂದ ತಾನಾಗಿ ಚಲ್ಲಾಪಿಲ್ಲಿಕೊಳ್ಳುತ್ತದೆ. ಒಂದೆಡೆ ಬಾಗಿಲುಗಳು ತನ್ನಷ್ಟಗೆ ತೆರೆದು ತಾನಾಗಿ ಮುಚ್ಚಿಕೊಳ್ಳುತ್ತದೆ. ಈ ಮಧ್ಯೆ ಅದೇನೋ ವಿಚಿತ್ರ ಶಬ್ದಗಳು.
ಕೆಲವರು ಈ ಘಟನೆಯನ್ನು ಕಂಡು ಇದು ದೆವ್ವಗಳ ಕಾಟ ಎಂದು ಬಣ್ಣಿಸಿದ್ದಾರೆ. ಮತ್ತೆ ಕೆಲವರು ಇದು ಮಾನವನ ಕೈಚಳಕ ಎಂದು ಪ್ರತಿವಾದಿಸಿದ್ದಾರೆ. ಈ ಎರಡು ವಾದಗಳಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಎಂದು ಅನುಭವಕ್ಕೆ ಬಂದಾಗಷ್ಟೇ ಅರಿವಾಗುವುದು. ದೆವ್ವಗಳು ಭೂಮಿ ಮೇಲೆ ಇದಾವಾ ಇಲ್ವಾ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟದ್ದು. ದೆವ್ವಗಳು ಇದೆ ಎಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಎಲ್ಲದಕ್ಕೂ ಮೂಲ ನಮ್ಮ ಮನಸ್ಸು.